ಸಕಲೇದು ಆ ರೆವಿನ್ಯೂ ಮಿನಿಸ್ಟರ್ ಅಶೋಕ್ ಅವರೇ ಈ ಹುಡುಗರು ಎಲ್ಲಿಂದ ಬಂದಿರೋ ಹೆಸರೇನ್ರೋ ಆರ್ ಅಶೋಕ್ ರೆವಿನ್ಯೂ ಮಿನಿಸ್ಟರ್ ಅವರೇ ಜಲ್ಲಳ್ಳಿ ಸೌಕರ್ ನೋಡಿ ಪಾಪ ಈ ಹುಡುಗರು ಏನೋ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಇಲ್ಲಿ ನೋಡ್ರಿ ನೋಡ್ತಿ ನೋಡ್ತೀರ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಅವರು ಗ್ರಾಮ ಲೆಕ್ಕಾಧಿಕಾರಿಯ ಲೆಕ್ಕಾಧಿಕಾರಿ ಬರೀ ಸ್ಕ್ಯಾಂಡಲೈಸ್ ಗವರ್ಮೆಂಟ್ ಏನು ಉದಾರ ಮಾಡಲ್ಲ ಇವರು ಬಂದಿರೋದು ಗ್ರಾಮ ಲೆಕ್ಕಾಧಿಕಾರಿ ಪೋಸ್ಟ್ ಗೆ ಇವರೆಲ್ಲ ಆಸ್ಪಿರೆಂಟ್ಸ್ ಸೋ ಇವರೆಲ್ಲ ಪ್ರಕಾರ ಇವರೆಲ್ಲ ಐ ಥಿಂಕ್ ಮೆರಿಟ್ ಸ್ಟೂಡೆಂಟ್ಸ್ ಅಂದ್ರೆ ತುಂಬಾ ಕಷ್ಟಪಟ್ಟು ಓದಿ 2011 ರಿಂದನಾ 14 ರಿಂದ 19 ವರೆಗೂ 20 ವರೆಗೂ ಇಪ್ಪತ್ತರವರೆಗೂ ಇವರು ಓದಿ ಓದಿ ಪರೀಕ್ಷೆನಲ್ಲಿ ಮೆರಿಟ್ ಸ್ಟೂಡೆಂಟ್ಸ್ ಬಟ್ ಇವ್ರ ಹೇಳೋ ಪ್ರಕಾರ 2020-21 ನೀವು ಕರೋನಾ ಏನೋ ಮರ್ಸಿನಲ್ಲಿ ನಡೆಸಂತ ಏನೋ ಎಕ್ಸಾಮ್ಸ್ ಏನಿದೆ ಅದರಲ್ಲಿ ಏಯ್ ಮಾತಾಡಲೇ ಇಲ್ಲ ಅವನ್ ಬೈತಾರೆ ನಿಮ್ಮನ್ನ ಕರೋನಾದಲ್ಲಿ ನಡೆದಂತ ಎಕ್ಸಾಮ್ ಏನಿದೆ ಅದರಲ್ಲಿ ಔಟ್ ಆಫ್ ಔಟ್ ನೀವು ಕೊಟ್ಟಿದ್ದೀರಾ 2020-21 ಬ್ಯಾಚು ಮರ್ಸಿನಲ್ಲಿ ನಡೆದಿದೆ ಕರೋನಾ ಮರ್ಸಿನಲ್ಲಿ ನೀವು ಹುಡುಗರನ್ನ ಪಾಸ್ ಮಾಡಿದಿರಾ ಅವರಿಗೆ 100 out of 100 ಕೊಟ್ಟಿದ್ದೀರಾ ಈಗ ಅವರುಗಳು ಈ ಗ್ರಾಮ ಲೆಕ್ಕಾಧಿಕಾರಿಯ ಪೋಸ್ಟ್ ಅನ್ನ ಕ್ಲೇಮ್ ಮಾಡ್ತಾ ಇದ್ರು ನಿಮ್ದು ವಾದ ಅಲ್ವಾ ಸೊ ಇವ್ರು ಹೇಳೋದೇನು ಅಂತಂದ್ರೆ ಕಷ್ಟಪಟ್ಟು ಓದಂತವ್ರು 2019 ಹೋಗಿದ್ದಾರೆ ಈ ನೀವು ಕರೋನಾ ಅಲೆ ಮೇಲೆ ಮರ್ಸಿ ಮೇಲೆ ತಾವುಗಳು ಏನು ಬೇಸಿಕಲಿ ಮರ್ಸಿ ಮೇಲೆ ಪಾಸ್ ಮಾಡಿದ್ರಿ ಅವರುಗಳನ್ನ ಈ ಒಂದು ಲಿಸ್ಟ್ ಅಲ್ಲಿ ಸೇರಿಸಿದ್ರೆ ನಮಗೆ ತೊಂದರೆ ಆಗುತ್ತೆ ಅದಕ್ಕೊಂದು ವ್ಯವಸ್ಥೆಯನ್ನ ಮಾಡಿ ಅನ್ನೋದು ಇವರ ಒಂದು ಡಿಮ್ಯಾಂಡ್ ಇವರು ಲಿಸ್ಟ್ ತಂದಿದ್ದಾರೆ ಇಲ್ಲಪ್ಪ ಅದು ಇಲ್ಲಿ ನೀವು ನೋಡಬಹುದು 2020-21 ಕರೋನಾ ಬ್ಯಾಚ್ ಅಲ್ಲಿ 100 out of 100 ತಗೊಂಡಂತೆ ಎಂಟೈರ್ ಹುಡುಗರಿಗೆ ಇಲ್ಲಿ ಅಪಾಯಿಂಟ್ಮೆಂಟ್ ಆಗಿದೆ ಇವರೆಲ್ಲ ಪ್ರಕಾರ ಇವರೆಲ್ಲರೂ ಕೂಡ ಸ್ಥಿತಿವಂತರು ಇದರಲ್ಲೂ ಕೂಡ ಸ್ಟ್ಯಾಂಡ್ ಆಗಬಹುದಾ ಭಯ ತೆಗೆದಾಕ್ಬಿಡ್ತಾರೆ ಅಂತ ಏನೋ ಸೊ ಈ ರೀತಿ ವ್ಯವಸ್ಥೆ ಇದೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಪಾಪ ಹುಡುಗರು ಕರ್ನಾಟಕದ ನಾನಾ ನಾಲ ಮೂಲೆಯಿಂದ ಬಂದಿದ್ದಾರೆ ಈಗ ನೋಡ್ಸಿರಿ ನಾನಾ ಮೂಲೆಯಿಂದ ಬಂದಿದ್ದಾರೆ ಹಾಗಾಗಿ ಸರ್ಕಾರ ಮತ್ತೆ ಬೊಮ್ಮಾಯಿ ಅವರು ಇದ್ರ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ನಾನು ಒಂದು ಕಾಪಿ ತಗೋಯ್ತೀನಿ ವಿಲ್ ಆಲ್ಸೋ ಫಾಲೋ ಅಪ್ ದ ಮ್ಯಾಟರ್ ಸರ್ಕಾರ ಇದು ಬೆಳಗ್ಗೆಯಿಂದ ಇದು 6ನೇ ಸ್ಟ್ಯಾಂಡ್ಲು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಕರ್ನಾಟಕ ಲೋಕಾಯುಕ್ತ ಮಾಡೋ ಕೆಲಸ ನಮಗೆ ತಂದು ಹುಡುಗರು ಕೊಡ್ತಾವ್ರೆ ಬೆಳಗ್ಗೆಯಿಂದ ಸಾಕಾಗ್ಬಿಟ್ಟಿದೆ ಏನೋ ಸ್ಟಿಲ್ ಸರ್ಕಾರದ ಗಮನಕ್ಕೆ ಆಮೇಲೆ PSNL ಸ್ಕ್ಯಾಮು ಅಸಿಸ್ಟೆಂಟ್ ಪ್ರೊಫೆಸರ್ ಅಲ್ಲಿ ಸ್ಕ್ಯಾಮು ಏನೋ JEE ನಲ್ಲಿ ಸ್ಕ್ಯಾಮು AE ನಲ್ಲಿ ಸ್ಕ್ಯಾಮು PWD ನಲ್ಲಿ ಸ್ಕ್ಯಾಮು ಬ್ರೇಕ್ ಇನ್ಸ್ಪೆಕ್ಟರ್ ಸ್ಕ್ಯಾಮು ಈಗ ಗ್ರಾಮ ಲೆಕ್ಕಾಧಿಕಾರಿಯಲ್ಲೂ ಸ್ಕ್ಯಾಮು ಅಂತ ಹುಡುಗರು ಹೇಳ್ತಾವ್ರೆ ಏನೋ ಎಲ್ಲ ವಿಚಾರ ಹೇಳಿಸುತ್ತೆ ಲೈವ್ ಅನ್ನ ಮುಗಿಸ್ತೀನಿ ಇವ್ರ ಬಗ್ಗೆ ನ್ಯಾಯ ಕೊಡಿಸೋದ್ರ ಕೆಲಸ ಮಾಡಿ ಇಲ್ಲ ಬೀದಿ ಗಿಳಿದು ಹೋರಾಟ ಮಾಡ್ತಾರೆ ಧನ್ಯವಾದ ಎಲ್ಲಾ ಜಿಲ್ಲೆಗಳಿಂದ ಬಂದಿದ್ದೀವಿ 2000 ನಾವು ಅಂದ್ರೆ 14 ರಿಂದ ಓದಿರೋದು 2014 ರಿಂದ ಓದಿರೋರು ಎಲ್ಲಾ ಸ್ಟೂಡೆಂಟ್ಸ್ ಇಲ್ಲಿ ಬಂದಿದ್ದಾರೆ ಸೆಲೆಕ್ಷನ್ ಕೋವಿಡ್ ಸ್ಟೂಡೆಂಟ್ಸ್ ನ ಮಾಡ್ತಾರೆ ಅಂದ್ರೆ ನಾವು ಇವತ್ತು ರೆವಿನ್ಯೂ ಮಿನಿಸ್ಟರ್ ನ ಮೀಟ್ ಆಗಿದ್ದೀವಿ ಮೀಟ್ ಆದ್ರೆ ಅವರು ಪ್ರೊಸೀಜರ್ ತಗೊಂಡಿದೀವಿ ನಮ್ ಗಮನಕ್ಕೆ ಬಂದಿದೆ ನಾವು ಕ್ರಮ ತಗೊಳ್ತೀವಿ ಏಜಿ ಅವ್ರು ಕೊಟ್ಟಿದೀವಿ ಅಂತ ಹೇಳಿದ್ದಾರೆ ಆದ್ರೂ ಅವರು ಆಕ್ಷನ್ ತಗೊಂಡಿದೀವಿ ಅಂತ ಹೇಳಿದ್ರು ಕೂಡ ಡಿಸ್ಟಿಕ್ ಅಲ್ಲಿ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರೊಸೀಜರ್ ಸ್ಟಾರ್ಟ್ ಆಗ್ತಾ ಇದೆ ಅಂದಿದೆ ನಾವಲ್ಲಿ ಯಾದಗಿರಿಯಲ್ಲಿ ಮನವಿ ಕೊಟ್ಟಿದೀವಿ ಪ್ರೊಸೀಜರ್ ಸ್ಟಾರ್ಟ್ ಮಾಡಬೇಡಿ ಕರ್ನಾಟಕ ಸರ್ಕಾರದಿಂದ ಆದೇಶ ಬರುತ್ತೆ ಆದೇಶ ಬಂದ ಮೇಲೆ ನೀವು ಸ್ಟಾರ್ಟ್ ಮಾಡಿ ರೆವಿನ್ಯೂ ಮಿನಿಸ್ಟರ್ ಗಮನಕ್ಕೆ ನಾವು ತರ್ತೀವಿ ತಂದ ಮೇಲೆ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿದೀವಿ ಆದ್ರೂ ಕೂಡ ಡಿಸ್ಟಿಕ್ ಅಲ್ಲಿ 1:5 ಲಿಸ್ಟ್ ಬಿಟ್ಬಿಟ್ಟು ಇವಾಗ ಅವ್ರನ್ನ ಆಯ್ಕೆ ಪಟ್ಟಿ ಮಾಡ್ಕೊಳ್ಳೋಕೆ 1:5 ಲಿಸ್ಟ್ ಕರೆದ್ರು ಅವರನ್ನ ತಗೊಳ್ತಾ ಇದ್ದಾರೆ ನಮ್ಗೆ ತುಂಬಾ ಅನ್ಯಾಯ ಆಗ್ತಿದೆ ಆದ್ರಿಂದ ನಾವು ಕೋರ್ಟ್ ನ ಮೊರೆ ಹೋಗಿದ್ದೀವಿ ಸರ್ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಇವ್ರ ಹತ್ರ ಬಂದಿದ್ದೀವಿ ಇವಾಗ ಲೋಕಾಯುಕ್ತ ಅವರು ಏನಾಗಿದೆ ಲೋಕಾಯುಕ್ತ ಯಾವಾಗ ಬಲಪಡಿಸ್ಕೊಳ್ತಾ ಇಲ್ವೋ ನಾವು ನಮ್ಮ ಯಾವುದೋ ಸರ್ಕಾರ ಲೋಕಾಯುಕ್ತನ ತರಬೇಕು ಅಂತ ಅನ್ಕೊಳ್ತಾ ಇಲ್ಲ ನೋಡಿ ಇವಾಗ ಎಲ್ಲರೂ ಅಡ್ವೊಕೇಟ್ ಗಳನ್ನ ಮೊರೆ ಹೋಗ್ತಾ ಇದ್ದಾರೆ ಪಾಪ ಇವರು ಮಕ್ಕಳು ಎಷ್ಟು ಅಂತ ಅಡ್ವೊಕೇಟ್ ಕೇಸ್ ಮತ್ತು ಕೇಸ್ ಕೊಟ್ಟು ಹೋಗ್ತಾರೆ ಲೋಕಾಯುಕ್ತ ನೋಡಿ ಇಲ್ಲಿ ಪಾಪ ಇರ್ತಾರೆ ಬಡವ್ರ ಮಕ್ಕಳು ನಾವ್ ಏನ್ ಮಾಡೋದು ಅಂತ ಇದ್ದಾರೆ ಅಲ್ಲ ಲೋಕಾಯುಕ್ತನ ನೀವು ಒಂದ್ ಕಡೆ ನಿಮ್ ಯೋಗ್ಯತೆಗೆ ಬಲಪಡಿಸೋದು ಇಲ್ಲ ನೀವು ಈ ಕಡೆ ಇಂಥ ಮಕ್ಕಳನ್ನ ನೀವು ಬಲಿ ಇಂಥ ಮಕ್ಕಳಿಗೆ ನೀವು ಬಲಿಪಶು ಆಗಿದ್ದೀರಾ ನೀವು ಸರ್ಕಾರ ಎಚ್ಚೆತ್ಕೊಳ್ಳಿ ನೋಡಿ ಇದು ರೈಟ್ ಅಕೌಂಟೆಂಟ್ ಹುದ್ದೆ ಅಂತೆ ಇದಕ್ಕೆ ಇವರೆಲ್ಲ 97-98 ತೆಗೆದಿದ್ರು ಇವ್ರಿಗೆ ರ್ಯಾಂಕ್ ಸ್ಟೂಡೆಂಟ್ಗೆ ಸಿಗ್ತಾ ಇಲ್ಲ ಹುದ್ದೆ ಇವಾಗ ಯಾರ್ಯಾರು ಏನೋ ಪಾಸ್ ಆಗಿದ್ದಾರೆ ಜಸ್ಟ್ ಪಾಸು ಇಲ್ಲ ಫೇಲ್ ಆಗ್ತಾ ಇದ್ರು
ಇದ್ದಂತ ಇನ್ನೂ ವಿದ್ಯಾರ್ಥಿಗಳಿಗೆ ಅದೇಗೋ ಪಾಸ್ ಮಾಡ್ಬಿಟ್ಟು ಅವ್ರಿಗೆಲ್ಲ ಈ ಹುದ್ದೆ ಸಿಕ್ಕಿದೆಯಂತೆ, ಇದು ಯಾವ ಅನ್ಯಾಯ ಅಲ್ಲ. ನಾವೇನು ಲೋಕಾಯುಕ್ತ ಕೆಲಸ ಮಾಡ್ತಾ ಇದೀವ ಇಲ್ಲಿ? ಲೋಕಾಯುಕ್ತ ಅವ್ರನ್ನಂತೂ ನೀವು ಅಷ್ಟೊಂದು ಏನೋ ಸ್ವಾಧೀನ ಇಲ್ಲದೆ ಇರೋ ಹಾಗೆ ಮಾಡಿಬಿಟ್ಟಿದ್ದೀರಾ. ನೀವು ಯಾರನ್ನ ನೋಡ್ಕೊಬೇಕು, ಯಾರು ನೋಡ್ಕೊಬೇಕು ಈ ಜನರದೆಲ್ಲ? ಎಷ್ಟು ಸ್ಕ್ಯಾಮ್ಗಳು ನೀವೇ ನೋಡ್ತಾ ಇದ್ದೀರಾ, ಸ್ಕ್ಯಾಮ್ ಮೇಲೆ ಸ್ಕ್ಯಾಮ್ ನೋಡಿ. ಇಲ್ಲಿ ಈ ಹುಡುಗ ರ್ಯಾಂಕ್ ಸ್ಟೂಡೆಂಟ್, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ಇವರಿಗೆ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಂತ ಈಗ ಇವ್ರಿಗೆ ಸಿಗ್ತಾ ಇಲ್ಲ ಹುದ್ದೆ, ಇನ್ ಯಾರ್ಯಾರಿಗೋ ಕೊಡ್ತಾ ಇದೀರ ಅಲ್ಲ. ಇವ್ರಿಗಲ್ದೆ ಇನ್ ಯಾರಿಗ್ರಿ ಕೊಡ್ತಾ ಇದೀರ ನೀವು? ರಾಜ್ಯ ಸರ್ಕಾರ ಎರಡೆರಡು ಸಲ ಎಕ್ಸಾಮ್ಗಳು ಬರ್ತಿದಾರಂತೆ, ಅದನ್ನೆಲ್ಲರೂ ತೇರ್ಗಡೆ ಆಗಿದ್ದಾರೆ. ಹೆಣ್ಮಕ್ಳು ನೋಡಿ, ಹೆಣ್ಮಕ್ಳು ಕೂಡ ಇದಾರೆ. ಯಾರ್ಯಾರಿಗೂ ಸಿಗ್ತಾ ಇದೆ ಅಲ್ಲ ಹುದ್ದೆ, ಯಾರಿಗೆ ಸಿಗ್ತಾ ಇದೆ ನಿಮ್ ಪ್ರಕಾರ? ಕೋವಿಡ್ ಇಂದ ಪರೀಕ್ಷೆ ಬರೆದು ಪಾಸ್ ಆಗದೆ ಇರುವಂತ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ ಅಂತ ಈ ಅಕೌಂಟ್ ಏನೋ ವಿಲೇಜ್ ಅಕೌಂಟ್ ಹುದ್ದೆ, ವಿಲೇಜ್ ಅಕೌಂಟ್ ಏನೋ ವಿಲೇಜ್ ಅಕೌಂಟ್ ಹುದ್ದೆ ಅವ್ರಿಗೆ ಸಿಗ್ತಾ ಇದೆ ಅಂತೆ. ಸೊ ನಮ್ಮ ಅವ್ರಿಗೆಲ್ಲ ನಾವು ರ್ಯಾಂಕ್ ಸ್ಟೂಡೆಂಟ್, ನಮ್ಗೆ ಯಾರಿಗೂ ಸಿಕ್ಕಿಲ್ಲ ಅಂತ ಇದ್ದಾರೆ. ನಾವು ರಾಜ್ಯ 2020 ಬ್ಯಾಚ್ ಅಲ್ಲಿ ರಾಜ್ಯಕ್ಕೆ ಇಡೀ ಸ್ಟೇಟ್ಗೆ 594 ಫಸ್ಟ್ ರ್ಯಾಂಕ್ ಅಂತದ್ರಲ್ಲಿ ನಮ್ಮನ್ನು 98-97 ಆಗಿದ್ರು ಕೂಡ ನಮ್ಮನ್ನ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಪರಿಗಣಿಸ್ತಿಲ್ಲ. ಯಾಕಂದ್ರೆ ಕೋವಿಡ್ ಕಾರಣದಿಂದ 2021 ಅವ್ರನ್ನ ಯಾವುದೇ ಪರೀಕ್ಷೆಯನ್ನು ನಡೆದೇ ಶೇಕಡ 2500 ಜನಗಳಿಗೆ 600-600 ಕೊಟ್ಟು ಪರೀಕ್ಷೆ ಅವ್ರನ್ನ ಉತ್ತೀರ್ಣವಾಗಿ ಮಾಡಿದೆ. ಅದ್ ಯಾವ ಆಧಾರದ ಮೇಲೆ ಅವ್ರಿಗೆ ಕೊಟ್ಟರು ಅಂತ ಗೊತ್ತಾಗ್ತಿಲ್ಲ ನಮಗೆ. ಹಂಗ ಇಲ್ಲಿವರೆಗೂ ನಡೆದಿರೋ ಪರೀಕ್ಷೆಯಲ್ಲಿ, ಬೋರ್ಡ್ ಎಕ್ಸಾಮ್ ದ್ವಿತೀಯ ಪಿ ಯು ಸಿ ನಡೆದಿರೋ ಎಕ್ಸಾಮ್ ಅಲ್ಲಿ ಇಡೀ ಕರ್ನಾಟಕ ಹಿಸ್ಟ್ರಿಲೇ ಇಲ್ಲ 600-600 ತೆಗೆದುಕೊಂಡಿರುವಂತದ್ದು. ಅಂತದ್ರಲ್ಲಿ ಯಾವ ಆಧಾರದ ಮೇಲೆ ಅವ್ರಿಗೆ ಕೊಟ್ಟರು ಅಂತ ನಮಗೆ ಗೊತ್ತಾಗಬೇಕು. ನಮಗೆ ಸರಿಯಾದ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ನಾವು ಬಡವ್ರ ಮಕ್ಕಳು, ಎಲ್ಲೆಲ್ಲಿಂದಲೂ ಹೋಗಿ ದುಡ್ಡು ಖರ್ಚು ಮಾಡಿ ನ್ಯಾಯ ಕೇಳೋದಕ್ಕೆ ನೀವು ಇಲ್ಲಿ ಬಂದ್ಬಿಟ್ಟಿದ್ದೀರಾ ನ್ಯಾಯ ಕೇಳೋದಕ್ಕೆ? ಸರ್ಕಾರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರಿಯಾದ ನ್ಯಾಯವನ್ನು ಒದಗಿಸ್ತಾ ಇಲ್ಲ. ಹಾಗಾಗಿ ನಾವು ಕೋರ್ಟಿನ ಹೊರೆಯನ್ನು ಹೋಗ್ತಾ ಇದ್ದೀವಿ. ಇವಾಗ ಸರ್ ನಾವು ಎರಡನೇ ಬಾರಿ ಬರ್ತಿರೋ ಸರ್ ಬೆಂಗಳೂರಿಗೆ, ಆದ್ರೂ ಕೂಡ ಇನ್ನೂ ರೆಸ್ಪಾನ್ಸ್ ಸಿಕ್ತಿಲ್ಲ ಸರ್. ಇವಾಗ ಎಕ್ಸಾಮ್ ಬರೀದಾದ್ರೂ ಕೂಡ ಯಾವ ರೀತಿ ಅವ್ರ 600-600 ಕೊಟ್ಟಿದ್ದಾರೆ ಸರ್? ಇವಾಗ ಅವರಿಗೆ ಕೋವಿಡ್ ಅಲ್ಲಿ ಯಾವುದೇ ಪರೀಕ್ಷೆ ಬರೀಲಾರದೆ ಅವ್ರಿಗೆ 600-600 ಅಂಕ ಕೊಡ ಕೊಟ್ಟಿದ್ದಾರೆ ಸರ್. ನಾವು ಕಷ್ಟಪಟ್ಟು ಸ್ಟೇಟಿಗೆಲ್ಲ ರ್ಯಾಂಕ್ ಬಂದು ಯಾವ್ದಕ್ಕೆ ಸರ್ ಓದ್ಬೇಕು ನಾವು? ಯಾಕೆ ಹೋದ್ರೆ ಸರ್? ಕಂದಾಯ ಸಚಿವರಲ್ಲಿ ಸರ್ ವಿನಂತಿಸಿಕೊಳ್ತೇವೆ ಸರ್. ನಾವು ಕಷ್ಟಪಟ್ಟು ಎರಡಿಂದ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಸರ್ ಎರಡು ಬಾರಿ ದುಡ್ಡು ಎಲ್ಲ ಬೇರೆ ಹತ್ರ ಇಸ್ಕೊಂಡಿರುವಾಗೆಲ್ಲ ಬಂದಿದ್ದೀವಿ. ಅದ ಸರ್ ಮಾನ್ಯ ಕಂದಾಯ ಸಚಿವರು ಸರ್ ನಮಗೆ ಒಂದು ನ್ಯಾಯವನ್ನ ಒದಗಿಸಿರೋಂತ ತಮ್ಮಲ್ಲಿ ಒಂದು ಮನವಿಯನ್ನ ಮಾಡ್ತೀವಿ ಸರ್. ಆದಷ್ಟು ಇವಾಗ ಯಾದಗಿರಿಯಲ್ಲಿ ಸರ್ ವೆರಿಫಿಕೇಶನ್ ಎಲ್ಲ ನಡೀತಾ ಇದೆ ಸರ್. ಇವಾಗ ಒಂದು 5-6 ದಿನ ಬಿಟ್ಟರೆ ವೆರಿಫಿಕೇಶನ್ ಎಲ್ಲ ನಡೆಯುತ್ತೆ ಸರ್, ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಆದಷ್ಟು ಬೇಗ ಸರ್ ಮಾನ್ಯ ಕಂದಾಯ ಸಚಿವರಾಗಿರುವಂತಹ ಅಶೋಕ್ ಸರ್ ನಿಮ್ಮಲ್ಲಿ ಬಿಡ್ತೀವಿ ಸರ್. ಆದಷ್ಟು ನಾಳೆ ಇಲ್ಲ ನಾಡಿದ್ದು ಈ ಒಂದು ವಿಷಯವನ್ನು ಕುರಿತು ಸರ್ ಈ ಒಂದು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ಸುತ್ತಲೆಯವನ್ನು ಖಂಡಿತವಾಗಿ ಹೊರಡಿಸ್ತೇವೆ ಸರ್. ಇಲ್ಲಾಂದ್ರೆ ಮುಂದಿನ ಒಂದು ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಮಾನ್ಯ ಕಂದಾಯ ಸಚಿವರಿಗೆ ಬಿಡ್ತೀವಿ ಸರ್. ನಾನು ಸರ್ ರವಿಚಂದ್ರ ಅಂತ, ನಾನು ಯಾದಗಿರಿಯಿಂದ ಬಂದಿದ್ದೀನಿ. ಟಿಪ್ಪುರ ಬಸವೇಶ್ವರ ಕಾಲೇಜಲ್ಲಿ ಓದಿರೋದು. ಒಂದ್ ಸತಿ ಪರೀಕ್ಷೆ ಬರೆದು ನೌಕರಿ ಬಿಡ್ಬೇಕಾದ್ರೆ ಕಷ್ಟ ಆಯ್ತು. ಆದ್ರೆ ನಾವು ಪಿ ಯು ಸಿ ಬೋರ್ಡ್ ಅಲ್ಲಿ ಎರಡೆರಡು ಸತಿ ಮತ್ತೆ ಆ ಜಾಬ್ಗೋಸ್ಕರ ಎರಡೆರಡು ಸತಿ ಮೂರು ಮಸಿ ಪರೀಕ್ಷೆ ಕಟ್ಟಿ 98-96 ಮಾರ್ಕ್ಸ್ ಬಂದಿದ್ರೆ. ಆದ್ರೆ ಅಲ್ಲಿ ಯಾದಗಿರಿ ಜಿಲ್ಲೆ ಆಗ್ಲಿ ಬೀದರ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಲ್ ಫಾರ್ ಮಾಡಿದ್ರು ವಿಎ ಪೋಸ್ಟ್ನ, ಆದ್ರೆ ನಮ್ ಲಿಸ್ಟೇ ಬಂದಿಲ್ಲ. ಕೊರೋನಾ ಬ್ಯಾಚ್ ಅಲ್ಲಿ ಶೇಕಡ 3.5 ಸಾವಿರ ಚಿಲ್ಲರೆ ಜನ 600-600 ತಗೊಂಡಿದ್ದಾರೆ. 98-97-99 ಅಬೌವ್ ಸುಮಾರು 1-2 ಲಕ್ಷ ಮೀರಿದ್ದಾರೆ. ಪೋಸ್ಟ್ ಬಿಡೋದೇ ಒಂದೊಂದು ಜಿಲ್ಲೆಗೆ 30-40 ಬಿಡ್ತಾರೆ ವರ್ಷಕ್ಕೆ. ಇಲ್ಲ ಈ ಕೊರೋನಾ ಬ್ಯಾಚ್ ಅವರೇ ಹೋಗ್ಬಿಟ್ರೆ ನಮಗೆ ನಾವು ಎಲ್ಲಿ ಹೋಗ್ಬೇಕು? ನಾವು ಕಷ್ಟಪಟ್ಟು ಪರೀಕ್ಷೆ ಬರ್ತಿದ್ದೀವಿ, ನಮಗೆ ನ್ಯಾಯ ಒದಗಿಸ್ಬೇಕು. ಅವ್ರು ರಿಸಲ್ಟ್ ಬಿಟ್ಟಾಗ ಕೊರೋನಾ ಬ್ಯಾಚರಿಗೆ ಕನ್ಸಿಡರ್ ಮಾಡಲ್ಲ. ಈ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಅಂತಂದ್ರು, ಈಗ ನೋಡಿದ್ರೆ ಯಾದಗಿರಿ ಡಿ ಸಿ ಎಲ್ಲ ಜಿಲ್ಲೆ ಡಿ ಸಿಗಳು ಮೇಲಿಂದ ಆರ್ಡರ್ ಬಂದಿಲ್ಲ. ಆ ರಾಜ್ಯದ ನಮ್ಗೆ ಏನು ಹೇಳಿಲ್ಲ, ಶಿಕ್ಷಣ ಸಚಿವ ನಮ್ಗೆ ಏನು ಹೇಳಿಲ್ಲ. ನೀವು ಮೇಲಿಂದ ನೋಟಿಸ್ ತರಿಸಿ ನಾವೇನೋ ಮುಂದೆ ಕಾರ್ಯ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಈ ಥರ ನಮ್ಗೆ ಎಣ್ಣೆ ಆಗಿದೆ ಸರ್, ಅಶೋಕ್ ಅವರೇ. ನಾನು ಪ್ರತಿ ಬಾರಿ ಒಂದು ಹೇಳ್ತೀನಿ, ಮೆರಿಟ್ ಅಂದ್ರೆ 99% ಅವರು ಕೆಲ್ಸಕ್ಕೆ ಹೋದವ್ರೆ, ಫೇಲ್ ಆಗಿರೋರು ರೇಪಿಸ್ಟ್ ಗುಂಡಾಗಳು ವಿಧಾನಸೌಧಕ್ಕೆ MLA ಆಗ್ಬಿಡ್ತಾರೆ. ಇದು ಎಲ್ಲಿವರೆಗೂ ಬದಲಾವಣೆ ಆಗಲ್ಲೋ ಅಲ್ಲಿವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ. ಯಾಕೆ ನೋಡಿ, ಮೆರಿಟ್ ಓದಿರೋ ಹುಡುಗರು ಎಲ್ಲ ನನ್ಗಿನ ಮಡಿಗೆ. ನಾನೇ ಜಸ್ಟ್ ಪಾಸು, ನಾನು ಜಸ್ಟ್ ಪಾಸು ಅಡ್ವೊಕೇಟ್ ಆಗಿದ್ದೀನಿ. ಇವರೆಲ್ಲ
ಮೆರಿಟ್ ಆಗಿರೋರು ಕೆಲಸ ಹುಡುಕ್ತಾವ್ರೆ, ಆ ಕೆಲಸಕ್ಕೂ ನಿಮ್ ಸರ್ಕಾರ ಕಲ್ಲಾಗ್ತಾ ಇದೆ. ಅವ್ರ ಕ್ಲೇಮ್ ಇಷ್ಟೇನೆ, 2020-21ಗೆ ಕರೋನಾ ಮರ್ಸಿನಲ್ಲಿ ಪಾಸ್ ಆದವರನ್ನ ಕನ್ಸಿಡರ್ ಅನ್ನ ಸ್ವಲ್ಪ ಕಡಿಮೆ ಮಾಡಿ. ಯಾಕಂದ್ರೆ ಕರೋನಾದಲ್ಲಿ ನೀವು ಕೊಟ್ಟಂತ ಮರ್ಸಿ ಮಾರ್ಕ್ಸಲ್ಲಿ ಅವ್ರು ಪಾಸ್ ಆಗಿದ್ದಾರೆ. ಹಾಗಾಗಿ ಅವರನ್ನ ಈ ರೀತಿ ಕಾಂಪಿಟೇಟಿವ್ ಗ್ರಾಮ ಲೆಕ್ಕಾಧಿಕಾರಿ ಪೋಸ್ಟ್ಗಳಿಗೆ ಕನ್ಸಿಡರ್ ಮಾಡಬಾರ್ದು. ನಾವು ಕಷ್ಟಪಟ್ಟು ಹೋದವ್ರನ್ನ ಕನ್ಸಿಡರ್ ಮಾಡಬೇಕು. ಮತ್ತೆ ಅವ್ರಿಗೆ 2020-21ಗೆ ಅವ್ರಿಗೆ ಸಾಕಷ್ಟು ಅವಕಾಶ ಇರ್ತದೆ, ಇನ್ನು 4-5 ವರ್ಷ ಅವಕಾಶ ಇರ್ತದೆ. ಹಾಗಾಗಿ ಮಾನ್ಯ ಅಶೋಕ್ ಅವರು ದಯಮಾಡಿ ಅಥವಾ ಯಾರು ಶಿಕ್ಷಣ ಅವರಿಗೆ ಅದೇ ಜಾಬ್ ಬೇಕಂದ್ರೆ ನಮ್ಗೆ ಪರೀಕ್ಷೆ ಬರೆದು ಬರಲಿ ಸರ್, ನಮ್ದೆಲ್ಲ ಕಾಂಪಿಟೇಷನ್ ಮಾಡಲಿ, ಪರೀಕ್ಷೆ ಬರಲಿಲ್ಲ ಆಮೇಲೆ ಇವ್ರೇನ್ ಹೇಳ್ತಾ ಇದಾರೆ ಅಂತಂದ್ರೆ ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್. ಈಗ 2020ವರೆಗೂ ನೀವು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಿ, 2020-21ಗೆ ಅವ್ರಿಗೊಂದು ಎಕ್ಸಾಮಿನೇಷನ್ ಏನಾದ್ರು ಇರ್ಬೋದಲ್ವಾ? ಅವ್ರಿಗೂ ಎಕ್ಸಾಮ್ ಅಲ್ಲ, ಇದಕ್ಕೆ ರಾಮಲಿಂಗಾರ ಬೇಕು ಅಂದ್ರೆ ಎಕ್ಸಾಮ್ ಕೀಪನ್ ಎಕ್ಸಾಮ್ ಥ್ಯಾಂಕ್ ಯು.